ಸಹೋದರ ಸಹೋದರಿಯರೇ, ಬೈಬಲಿನ ವೀರ ಮಹಿಳೆಯರ ಸರಣಿ ಮಾಲಿಕೆಯಲ್ಲಿ ಇಂದು ನಾವು ತಿಳಿದುಕೊಳ್ಳುವ ಮಹಿಳೆ ಹೆಸರು ರಾಹಾಬ್. ಜೋಶುವನ ಪುಸ್ತಕದ 2ನೇ ಅಧ್ಯಾಯದಲ್ಲಿ ರಾಹಾಬಳ ಬಗ್ಗೆ ನಾವು ಕೇಳುತ್ತೇವೆ. ಇಸ್ರೇಲರು ವಾಗ್ದಾತ ನಾಡನ್ನು ಆಕ್ರಮಿಸುವ ಮುಂಚೆ ಜೋಶುವ ಇಬ್ಬರು ಗುಪ್ತಚರಿಗಳನ್ನು ಆ ನಾಡಿನ ಬಗ್ಗೆ ತಿಳಿದುಕೊಳ್ಳಲು ಕಳಿಸುತ್ತಾನೆ. ಜೋರ್ಡನ್ ನದಿಯನ್ನು ದಾಟಿ ಬಂದಂಥ ಇಬ್ಬರು ಗುಪ್ತಚರಿಗಳು ಜೆರಿಕೋ ಪಟ್ಟಣದಲ್ಲಿದ್ದಂಥ ಆ ಜೆರಿಕೋ ಪಟ್ಟಣದ ಕೋಟೆಯ ಬಾಗಿಲಲ್ಲಿದ್ದಂಥ ಈ ರಾಹಾಬಳ ಮನೆಗೆ ಬರುತ್ತಾಳೆ. ರಾಹಾಬಳು ಆಗ ಒಬ್ಬಳು ವೇಶ್ಯೆಯಾಗಿದ್ದಳು. ಆ ಸಂದರ್ಭದಲ್ಲಿ ಒಂದು ವೇಶ್ಯೆಯ ಸಮಾಜದಲ್ಲಿ ಎಂಥ ಸ್ಥಾನ ಇತ್ತು ಅಂದರೆ, ಇತರ ನಾಡಿನ ಮಂತ್ರಿಗಳು ಅಥವಾ ಇತರ ನಾಡಿನವರು ಬಂದಾಗ ಆ ನಾಡಿಗೂ ತನ್ನ ಸ್ವಂತ ಜೆರಿಕೋ ಪಟ್ಟಣಕ್ಕೂ ಒಂದು ಸರಪಳಿಯಂತೆ ಅವರು ಕಾರ್ಯನಿರ್ವಹಿಸುತ್ತಿದ್ದರು. ರಾಜ್ಯದ ವಹಿವಾಟಿನಲ್ಲಿಯೂ ಅವರಿಗೊಂದು ಮುಖ್ಯ ಸ್ಥಾನವಿತ್ತು. ಇದನ್ನು ಕೇಳಿದಂಥ ಜೆರಿಕೋ ಪಟ್ಟಣದ ಅರಸನು ರಾಹಾಬಳಿಗೆ ಒಂದು ಪತ್ರವನ್ನು ಅಥವಾ ಒಂದು ಸಂದೇಶವನ್ನು ಕಳಿಸುತ್ತಾನೆ. ಒಬ್ಬ ಅರಸ ಒಬ್ಬ ವೇಷಿಗೆ ಸಂದೇಶವನ್ನು ಕಳಿಸುತ್ತಾನೆ ಅಂದರೆ ಅವರು ಎಷ್ಟು ಮುಖ್ಯವಾದ ವ್ಯಕ್ತಿ ಎಂದು ನಾವು ಅರಿಯಬಹುದು. ನಿನ್ನ ಮನೆಗೆ ಬಂದಿರುವಂಥ ಇಬ್ಬರು ಗುಪ್ತಚರಿಗಳನ್ನು ನನಗೆ ವಶ ಮಾಡು ಎಂದು ಕೇಳಿದಾಗ ರಾಹಾಬಳು, ಖಂಡಿತವಾಗಿ ಸ್ವಾಮಿ, ಇಬ್ಬರು ಇಬ್ಬರು ಮನುಷ್ಯರು ಬಂದಿದ್ದರು, ಎಲ್ಲಿಂದ ಬಂದರು, ಎಲ್ಲಿ ಹೊರಟಿದ್ದರು ನನಗೆ ತಿಳಿದಿಲ್ಲ. ಆದರೆ ಸಂಜೆ ಸಮಯದಲ್ಲಿ ಪಟ್ಟಣದ ದ್ವಾರಗಳನ್ನು ಮುಚ್ಚುವ ಸಂದರ್ಭದಲ್ಲಿ, ಕೋಟೆಯ ದ್ವಾರಗಳನ್ನು ಮುಚ್ಚುವ ಸಂದರ್ಭದಲ್ಲಿ ಅವರಿಬ್ಬರೂ ಹೋದರು, ನೀವು ತಕ್ಷಣವೇ ಅವರ ಬೆನ್ನತ್ತಿ ಹೋಗುವುದಾದರೆ ಅವರನ್ನು ನೀವು ಮತ್ತೆ ಹಿಡಿಯಬಹುದು ಎಂದು ಉತ್ತರಿಸಿ ಕಳುಹಿಸುತ್ತಾಳೆ. ಇದನ್ನು ಕೇಳಿದಂಥ ಅರಸನು ತಕ್ಷಣ ತನ್ನ ಸೈನಿಕರನ್ನು ಅವರ ಬೆನ್ನಟ್ಟಿ ಕಳುಹಿಸುತ್ತಾನೆ. ಆದರೆ ರಾಹಾಬಳು ಇಸ್ರೇಲಿಂದ ಬಂದಂಥ ಇಬ್ಬರು ಗುಪ್ತಚರಿಗಳನ್ನು ತನ್ನ ಮನೆಯ ಗೋಡೆಯ ಪಟ್ಟಣದ ಕೋಟೆಯ ಗೋಡೆಗೆ ಹೊಂದಿಕೊಂಡಿದ್ದುದರಿಂದ ತನ್ನ ಮನೆಯ ಮೇಲ್ಛಾವಣಿಯಲ್ಲಿ ಇರಿಸಿ ಅವರ ಮೇಲೆ ಬಟ್ಟೆಗಳನ್ನು ರೆಡಿ ಮಾಡಲು ಸಿದ್ಧಪಡಿಸುವಂಥ ಹುಲ್ಲುಗಳನ್ನು ಹೊದಿಸಿದ್ದಳು, ಅವರನ್ನು ಅವಿತಿಟ್ಟಿದ್ದಳು. ಹೀಗೆ ಸೈನಿಕರು ಅವರನ್ನು ಬೆನ್ನಟ್ಟಿ ದಾರಿ ಹಿಡಿದು ಹೋದ ನಂತರ ಇವಳು ಅವರು ಮಲಗುವ ನಿದ್ರೆ ಹೋಗುವ ಮುಂಚೆ ಬಂದು, ನಿಮಗೆ ದೇವರು ನಮ್ಮ ನಾಡನ್ನು ನೀಡಿದ್ದಾರೆ ಎಂದು ನನಗೆ ತಿಳಿದಿದೆ. ನಿಮ್ಮ ಸರ್ವಶಕ್ತರಾದ ದೇವರು ಯಾವ ರೀತಿ ಕೆಂಪು ಸಮುದ್ರವನ್ನು ಒಣಗಿಸಿ ನಿಮ್ಮನ್ನು ನಡೆದಾಡುವಂತೆ ಮಾಡಿ ಅಮೋರಿಯ ಪಟ್ಟಣದ ಅರಸರಾದ ಸಿಹೋನ್ ಮತ್ತು ಓಗ್ರನ್ನು ಯಾವ ರೀತಿ ಸಂಹರಿಸಿದ್ದರೆಂದು ನಮಗೆ ತಿಳಿದಿದೆ. ಆದ್ದರಿಂದ ನಮ್ಮೆಲ್ಲರಿಗೂ ಭಯಭ್ರಾಂತಿಯಾಗಿದೆ. ಆದ್ದರಿಂದ ನೀವು ಈ ವಾಗ್ದಾತ ನಾಡನ್ನು ವಶಪಡಿಸಿಕೊಂಡಾಗ ನಾನು ನಿಮಗೆ ಕರುಣೆ ತೋರಿಸಿದಂತೆ ನೀವು ಸಹ ನನಗೂ, ನನ್ನ ತಾಯಿ ತಂದೆ, ನನ್ನ ಸಹೋದರ ಸಹೋದರಿಗೂ ಕರುಣೆ ತೋರಿಸಬೇಕು ಎಂದು ಕೇಳಿಕೊಂಡಳು. ಆಗ ಆ ಇಬ್ಬರು ಗುಪ್ತಚರರು, ಹೌದು, ಖಂಡಿತವಾಗಿಯೂ ನೀನು ನಮಗೆ ನೀಡಿದಂಥ ಈ ಆಶ್ರಯಕ್ಕಾಗಿ ನಾವು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತೇವೆ ಎಂದು ಹೇಳಿದಾಗ ಅವಳು ತನ್ನ ಪಟ್ಟಣದ ಕೋಟೆಯ ಗೋಡೆಗೆ ಹೊಂದಿಕೊಂಡಿದ್ದಂಥ ತನ್ನ ಮನೆಯಿಂದ ಅವಳು ಅವರನ್ನು ಕೆಳಗೆ ಇಳಿಸಿದಳು. ದಾರವನ್ನು ನೀಡಿ ಅವರನ್ನು ಕೆಳಗೆ ಇಳಿಸಿದಳು. ಆಗ ಆ ಗುಪ್ತಚರರು ಹೇಳಿದರು, ನಾವು ಈ ಪಟ್ಟಣವನ್ನು ವಶಪಡಿಸಿಕೊಳ್ಳುವಾಗ ನಿಮ್ಮ ಮನೆಯವರು ಯಾರೂ ಆಚೆ ಬರಕೂಡದು. ಮನೆಯ ಕಿಟಕಿಗೆ ನೀನು ಈ ಕೆನ್ನೇರಳೆ ಬಣ್ಣದ ಹಗ್ಗವನ್ನು ಕಟ್ಟಬೇಕು ಎಂದು ಈ ತಿಳಿಸುತ್ತಾ ಅವರು ಕೆಳಗಿಳಿದು ಹೋದರು. ಹೀಗೆ ಹಾಗಾರಳು ನೀವು ಬೆಟ್ಟಗಾಡು ಪ್ರದೇಶಕ್ಕೆ ಓಡಿ ಹೋಗಿ, ಏಕೆಂದರೆ ದಾರಿಯಲ್ಲಿ ಹೋಗುವುದಾದರೆ ನೀವು ಸೈನಿಕರಿಗೆ ಸಿಕ್ಕಿಬಿಡುತ್ತೇನೆ ಎಂದು ಹೇಳುತ್ತಾ ಆ ಇಬ್ಬರು ಗುಪ್ತಚರಗಳನ್ನು ಬೆಟ್ಟಗಾಡು ಪ್ರದೇಶಕ್ಕೆ ಸುರಕ್ಷಿತವಾದ ಕಳಿಸುತ್ತಾರೆ. ಹೀಗೆ 3 ದಿನ ಅವರು ಬೆಟ್ಟಗಾಡಲ್ಲಿ ಇದ್ದು ದಾರಿ ಹಿಡಿದು ಹೋದ ಸೈನಿಕರು ಹಿಂದಿರುಗಿ ಬಂದ ನಂತರ ಅವರು ಜೋರ್ಡನ್ ನದಿಯನ್ನು ದಾಟಿ ಜೋಶುವಾ ಅವಳ ಬಳಿಗೆ ಬಂದು ತಾವು ನೋಡಿದಂಥ ವಾಗ್ದಾತ ನಾಡಿನ ವರದಿಯನ್ನು ನೀಡುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಬ್ಬ ವೇಶ್ಯೆ ರಾಹಾಬಳು ಯಾವ ರೀತಿ ದೇವರ ಮಹತ್ಕಾರ್ಯಗಳನ್ನು ನಂಬಿದಂಥ ಒಬ್ಬ ವ್ಯಕ್ತಿ, ನಾವು ಯಾವ ರೀತಿ ವಿಶ್ವಾಸ ಪ್ರಮಾಣವನ್ನು ಮಾಡ್ತೇವೋ ಅಂತೆಯೇ ತಾನು ಕೇಳಿದ್ದಂಥ ದೇವರು ಮಾಡಿದ ಅದ್ಭುತಗಳನ್ನು ಕೇಳಿ ಅವಳು ನಂಬಿದಳು ಮತ್ತು ಅದರಂತೆ ಅವಳು ನಡೆದಳು. ಇದರಿಂದಾಗಿ ಅವಳು ಮತ್ತು ಅವಳ ಕುಟುಂಬಕ್ಕೆ ಸಂರಕ್ಷಣೆಯನ್ನು ನೀಡಲಾಯಿತು. ಆದ್ದರಿಂದ ನಾವು ನಮ್ಮ ನಿತ್ಯ ಜೀವನದಲ್ಲಿ ದೇವರಿಗೆ, ನಿಜವಾದ ದೇವರಿಗೆ ಭಯಪಟ್ಟು ಭಯಭಕ್ತಿಯಿಂದ ಹಾಗರಳಂತೆ ನಾವು ಸಹ ದೇವರಲ್ಲಿ ನಂಬಿಕೆ ಇಟ್ಟು ಬದುಕುವುದಕ್ಕಾಗಿ ನಾವು ಪ್ರಯತ್ನಿಸೋಣ.